ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿ ತಿಂಗಳು ಕೂಡ ಹುಣ್ಣಿಮೆಯ ಬರುತ್ತೆ. ಹುಣ್ಣಿಮೆಯ ದಿನದಂದು ವಿಶೇಷವಾಗಿ ನಾವು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಕಳೆಯುತ್ತವೆ. ಅದರಲ್ಲೂ ಹುಣ್ಣಿಮೆಯ ದಿನ ಸಂಜೆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು. ಈ ಅಶ್ವಿನ್ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಶರತ್ ಪೂರ್ಣಿಮಾ ಅಂತಲೂ ಕೂಡ ಕರೀತಾರೆ. ಈ ಶರತ್ ಪೂರ್ಣಿಮೆಯ ದಿನದಂದು ಲಕ್ಷ್ಮೀ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ತುಂಬಾ ಶಕ್ತಿಶಾಲಿಯಾದಂಥ ಹುಣ್ಣಿಮೆ ಇದು. ಯಾಕೆಂದರೆ ಲಕ್ಷ್ಮೀ ದೇವಿಯು ಈ ಶರತ್ ಪೂರ್ಣಿಮಾ ದಿನದಂದು ಜನಿಸಿದಳು ಅನ್ನುವ ನಂಬಿಕೆ ಇದೆ. ಹಾಗಾಗಿ ಅವತ್ತಿನ ದಿವಸದಂದು ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ, ಜೊತೆಗೆ ಆ ದಿನ ರಾತ್ರಿ ಜಾಗರಣೆಯನ್ನು ಮಾಡಿದರೆ, ಉಪವಾಸವನ್ನು ಆಚರಿಸಿದರೆ ಖಂಡಿತವಾಗಿಯೂ ಕೂಡ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ಶರತ್ ಪೂರ್ಣಿಮಾ ದಿನದಂದು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಅವತ್ತಿನ ದಿವಸ ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡಬೇಕಂತೆ. ಜೊತೆಗೆ ಲಕ್ಷ್ಮೀ ದೇವಿಯ ಕೀರ್ತನೆಗಳನ್ನು ಹೇಳ್ತಾ ಇರಬೇಕು. ಆ ದಿನ ರಾತ್ರಿ ಸ್ವತಃ ದೇವೇಂದ್ರನೇ ಭೂಮಿಗೆ ಬರುತ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ. ಹಾಗೆಯೇ ಇನ್ನೊಂದು ಆ ದಿನದ ವಿಶೇಷ ಅಂದರೆ, ಈ ಶರತ್ ಪೂರ್ಣಿಮಾ ದಿನದಂದು ಕಾರ್ತಿಕೇಯನನ್ನು ಪೂಜಿಸಬೇಕಂತೆ. ಅದರಲ್ಲೂ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಆ ಶರತ್ ಪೂರ್ಣಿಮಾ ದಿನದಂದು ಕಾರ್ತಿಕೇಯನನ್ನು ಪೂಜಿಸಿದರೆ ಉತ್ತಮ ಪತಿ ಸಿಗುತ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ. ಈ ಶರತ್ ಪೂರ್ಣಿಮಾ ದಿನವನ್ನು ಕೋಜಾಗರ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಹಾಗೇ ಆ ದಿನದಂದು ಕೋಜಾಗರ ಲಕ್ಷ್ಮೀ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ. ಕೌಮುದಿ ಹುಣ್ಣಿಮೆ, ಕೌಮುದಿ ಲಕ್ಷ್ಮೀ ವ್ರತ ಅಂತಲೂ ಕೂಡ ಕರೀತಾರೆ. ಈ ಶರತ್ ಪೂರ್ಣಿಮಾ ದಿನಕ್ಕೆ ಒಂದು ಪೌರಾಣಿಕ ಕಥನೆ ಇದೆ. ಏನಂದರೆ, ತುಂಬ ಹಿಂದಿನ ಕಾಲದಲ್ಲಿ ಬಂಗಾಳ ದೇಶದಲ್ಲಿ ಒಬ್ಬ ರಾಜ ಇದ್ದನಂತೆ. ಅವನು ಒಂದು ಘೋಷಣೆಯನ್ನು ಮಾಡ್ತಾನಂತೆ. ಏನಂದರೆ, ಆ ರಾಜ್ಯದಲ್ಲಿ ಯಾರೆಲ್ಲ ವಿಗ್ರಹಗಳನ್ನು ಮಾರಾಟ ಮಾಡ್ತಾ ಇರ್ತಾರೋ ಅವರ ಹತ್ತಿರ ಮಾರಾಟವಾಗದೇ ಇರುವಂತಹ ವಿಗ್ರಹಗಳನ್ನು ನಾನು ತೆಗೆದುಕೊಳ್ತೀನಿ ಅಂತ ಘೋಷಣೆಯನ್ನು ಮಾಡ್ತಾನಂತೆ. ಆಗ ಅಲ್ಲಿ ಒಬ್ಬ ವಿಗ್ರಹ ಮಾಡುವವನ ಹತ್ತಿರ ಒಂದು ವಿಗ್ರಹ ಇರುತ್ತೆ. ಯಾವ ವಿಗ್ರಹ ಅಂದರೆ, ಅಲಕ್ಷ್ಮಿಯ ವಿಗ್ರಹ ಒಂದು ಯಾರು ಕೊಂಡುಕೊಳ್ಳದಲೇ ಹಾಗೆ ಉಳಿದಿರುತ್ತೆ. ಅದನ್ನು ರಾಜ ಮಾತಿನಂತೆ, ರಾಜ ಹೇಳಿದಂತೆ ಆ ವಿಗ್ರಹವನ್ನು ಅವನು ತಂದು ಆ ರಾಜ್ಯದ ಒಂದು ದೇವಸ್ಥಾನದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾನಂತೆ. ಅಂದಿನಿಂದ ಆ ರಾಜ್ಯದ ಸಂಪತ್ತೆಲ್ಲ ನಾಶವಾಗಿ ಹೋಗುತ್ತಂತೆ. ಆಗ ಆ ರಾಜನ ಹೆಂಡತಿ ಶರತ್ ಪೂರ್ಣಿಮಾ ದಿನದಂದು ಕೋಜಾಗರ ಲಕ್ಷ್ಮೀ ವ್ರತ ಅಂದರೆ ಕೌಮುದಿ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡಿ ಆ ಲಕ್ಷ್ಮಿ ವಿಗ್ರಹವನ್ನು ವಿಸರ್ಜನೆ ಮಾಡಿದಾಗಿನಿಂದ ಆ ರಾಜ್ಯದ ಸಂಪತ್ತೆಲ್ಲ ಮರಳಿ ವಾಪಸ್ ಬಂತು ಅನ್ನುವ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಹಾಗಾಗಿ ಈ ಶರತ್ ಪೂರ್ಣಿಮಾ ದಿನವು ಅತ್ಯಂತ ಶಕ್ತಿಶಾಲಿಯಾಗಿದೆ. ಆ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ, ಲಕ್ಷ್ಮೀ ವ್ರತವನ್ನು ಉಪವಾಸವಿದ್ದು ಕೈಗೊಂಡರೆ ಖಂಡಿತವಾಗಿಯೂ ಕೂಡ ಎಲ್ಲ ಹಣದ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ. ಎಂಥದೇ ಸಾಲದ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಮುಕ್ತಿ ಅನ್ನೋದು ಸಿಗುತ್ತದೆ. ಈ ಬಾರಿ ಶರತ್ ಪೂರ್ಣಿಮಾ ದಿನವು ಯಾವ ದಿನ ಬಂದಿದೆ ಅನ್ನೋದಾದರೆ, ಅಕ್ಟೋಬರ್ 28ನೇ ತಾರೀಕು ಶನಿವಾರದಂದು ಬಂದಿದೆ. ಅಕ್ಟೋಬರ್ 28ನೇ ತಾರೀಕು ಶನಿವಾರ ಬೆಳಗಿನ ಜಾವ 4:17 ಪ್ರಾರಂಭವಾದರೆ, ಅಕ್ಟೋಬರ್ 29ನೇ ತಾರೀಕು ಭಾನುವಾರ 1:54 ಮುಕ್ತಾಯವಾಗುತ್ತೆ. ಸೊ ಅಕ್ಟೋಬರ್ 28 ಶನಿವಾರದಂದು ನಾವು ಶರತ್ ಪೂರ್ಣಿಮಾವನ್ನು ಆಚರಣೆ ಮಾಡಬೇಕು. ಆ ದಿನದಂದೇ ಉಪವಾಸವಿದ್ದು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆ ದಿನ ರಾತ್ರಿಯೆಲ್ಲ ಜಾಗರಣೆ ಇದ್ದು ಲಕ್ಷ್ಮೀ ಕೀರ್ತನೆಗಳನ್ನು ಹೇಳ್ಕೊಳ್ಬೇಕು. ಈ ಲಕ್ಷ್ಮೀ ಜನಿಸಿದ ದಿನವಾದ ಶರತ್ ಪೂರ್ಣಿಮಾ ದಿನದಂದು ಯಾವ ರೀತಿಯಾಗಿ ಮನೆಯಲ್ಲೇ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕೋನ ತಪ್ಪದೇ ಕ್ಲಿಕ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.